हाय फ्रेंड्स एल्लरिगू नमस्ते वेलकम बैक टू एमएनसी किचन। नानु इवत्तु निमगे चाट्स के बळसुवंत ग्रीन चटनी मत्ते स्वीट चटनी माडोदन्न तोरिस्ता इदीनि। हेगे माडोदु एनेन इंग्रेडिएंट्स बेको नोडोण। स्वीट चटनी इल्ल अंद्रे यावदे चाट्स कंप्लीट आगल्ल, हागागि इवेरडु चटनिगळु बेकागुत्ते। हेगे माडोदु नोडोण बन्नि फ्रेंड्स। ग्रीन चटनी मत्ते स्वीट चटनी गे एनेन इंग्रेडिएंट्स बेको नोडोण। ग्रीन चटनी गे मोदले हेळ्ता इदीनि, नानु ओंदु इडी पुदीना, ओंदु इडी कोत्तंबरी सोप्पु मत्ते अर्ध निंबेहण्णु तगोंडिदीनि, ओंदु इंचस्टु शुंठि तगोंडिदीनि, खारक्के ओंदु 10 12 हसि मेणसिनकायि साकु। निम्म खार जास्ति बेकंद्रे जास्ति हाकोबहुदु। इन्नु स्वीट चटनी गे बंदु 150 ग्राम अष्टु हुणसे हण्णन्न नेने हाकि ई रीति इट्कोंडिदीनि। 1 अवर् नेने हाकि इट्टिदीनि, अथवा निम्म टैम् इल्ल अंद्रे बिस्नीरल्लि ओंदु 5-10 निमिष नेनेसिद्रे साकागुत्ते। 150 ग्राम हुणसे हण्णिगे ओंदु 50 ग्राम अष्टु बेल्ल तगोंडिदीनि। स्वल्प बेल्ल जास्ति इद्रू नडेयुत्ते। मत्ते ओणशुंठि पौडर्, सोंपु काळिन पौडर् तगोंडिदीनि, सोंपु इरुत्तल्ल अदन्न पुडि माडि इट्कोंडिदीनि। गरम मसाल ओंदु 1 स्पून अष्टु, ಇದು 2 ಸ್ಪೂನ್ ತಗೊಂಡಿದ್ದೀನಿ, ಒಣ ಶುಂಠಿ ಬಂದು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ಜೀರಿಗೆ ಪೌಡರ್ 2 ಸ್ಪೂನ್ ತಗೊಂಡಿದ್ದೀನಿ, ಮತ್ತೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಇದನ್ನು ಕೂಡ 1.5 ಸ್ಪೂನ್ ಅಷ್ಟು ಸಾಕಾಗುತ್ತೆ। ಇದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ। ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್। ಫಸ್ಟ್ ನಾವು ಹುಣಸೆ ಹಣ್ಣನ್ನ ರಸ ತೆಗೆದು ಇಟ್ಕೊಂಡ್ಬಿಡೋಣ। ಇದು ನೀಟಾಗಿ ನೀರಲ್ಲಿ ನೆನೆ ಹಾಕಿರೋದ್ರಿಂದ ಬೇಗ ರಸ ಬಿಡುತ್ತೆ। ಇದನ್ನ ರಸ ತೆಗೆದು ಬಿಡ್ತೀನಿ ಫ್ರೆಂಡ್ಸ್। ಇದರಲ್ಲಿರೋ ನಾರನ್ನೆಲ್ಲ ತೆಗೆದಿಟ್ಕೊಳ್ತೀನಿ ಫಸ್ಟ್। ನೆಕ್ಸ್ಟ್ ಇದನ್ನ ರಸ ತೆಗೆದಿಟ್ಕೊಂಡಿರೋ ಹುಣಸೆ ಹಣ್ಣನ್ನ ಹಿಂಗ್ ಫಿಲ್ಟರ್ ಮಾಡ್ಕೋಬೇಕು। ಏನು ಪೂರ್ತಿ ನಾರಿದೆ ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ ನೋಡಿ। ಈ ರೀತಿ ಮಾಡ್ಕೊಳ್ತೀನಿ ಪೂರ್ತಿ ನೋಡಿ। ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ। ಈಗ ಸ್ಟವ್ ಹಚ್ಚಿ ಇದನ್ನ ಇಟ್ಬಿಡೋಣ, ಚೆನ್ನಾಗಿ ಬಿಸಿ ಆಗಬೇಕು, ಕುದಿ ಬರಲಿ। ಇದು ತುಂಬಾ ನೀರ ಹಾಗೆ ಮಾಡ್ಕೋಬಾರದು ಇದನ್ನ ಸ್ವೀಟ್ ಚಟ್ನಿಗೆ। ನಾನು ಸ್ವಲ್ಪ ಇದನ್ನ ಒಂದು ತಿಂಗಳವರೆಗೂ ಪ್ರಿಸರ್ವ್ ಮಾಡಿ ಇಡಬಹುದು ಮನೆಯಲ್ಲೇ ಇಟ್ಕೊಂಡ್ರೆ। ನೀವು ಯಾವುದೇ ಸ್ನಾಕ್ಸ್ ಈವನಿಂಗ್ ಚಾಟ್ಸ್ ಮಾಡಿದ್ರೆ ಅದನ್ನ ಇದಕ್ಕೆ ಇದನ್ನ ಬಳಸಬಹುದು। ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ ಮನೆಯಲ್ಲೇ ಯಾವಾಗಲೂ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀನಿ। ಮಕ್ಕಳು ಇರೋದ್ರಿಂದ ಈವನಿಂಗ್ ಚಾಟ್ಸ್ ಬೇಕಾಗುತ್ತೆ ನೋಡಿ। ಎಷ್ಟು ಥಿಕ್ ಆಗಿದೆ ಇಷ್ಟಿದ್ರೆ ಸಾಕು। ಈಗ ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡ್ಬಿಡೋಣ। ಗ್ರೀನ್ ಚಟ್ನಿಗೆ ನಾನು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ, ಖಾರಕ್ಕೆ ಶುಂಠಿ, ಮತ್ತೆ ಒಂದಿಡಿ ಪುದೀನಾ, ಒಂದಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ಅಷ್ಟು ನೀರು ಹಾಕೊಂಡು ರುಬ್ಕೋಬೇಕು। ಸೊಪ್ಪಾಗಿರೋದ್ರಿಂದ ತೆಳು ಆಗಿಬಿಡತ್ತೆ, ಇಲ್ಲಾಂದ್ರೆ ನೀವು ಈ ಪೇಸ್ಟ್ ಅನ್ನು 3 ರಿಂದ 4 ದಿನ ಇಟ್ಕೋಬಹುದು ಅಷ್ಟೇನೆ, ತುಂಬಾ ದಿನ ಇಡಕಾಗಲ್ಲ। ಇದು ಫ್ಲೇವರ್ ಟೇಸ್ಟ್ ಕೂಡ ಕಲರ್ ಕೂಡ ಚೇಂಜ್ ಆಗಿಬಿಡತ್ತೆ। ಈ ರೀತಿ ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ರುಚಿಗೆ ಉಪ್ಪು ಮತ್ತೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ರಸ ಹಾಕೊಳ್ತಾ ಇದೀನಿ। ನಿಂಬೆಹಣ್ಣು ರಸ ಹಾಕೊಂಡ್ರೆ ನಿಮ್ಗೆ ಗ್ರೀನ್ ಕಲರ್ ಹಾಗೆ ಇರುತ್ತೆ। ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ತೀನಿ, ಇಷ್ಟೇ ಮಿಕ್ಸ್ ಮಾಡಬೇಕು। ಗ್ರೀನ್ ಚಟ್ನಿ ರೆಡಿ ಆಗಿದೆ। ಇದು ತುಂಬಾ ಬೇಗ ಮಾಡಬಹುದು ಗ್ರೀನ್ ಚಟ್ನಿ, ನೀವು ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದಷ್ಟು ಫ್ರೆಶ್ ಆಗೇ ಮಾಡ್ಕೊಳ್ಳಿ। ನಿಂಬೆ ಹಣ್ಣಿನ ರಸ ಇಟ್ಟಿದ್ವಲ್ಲ, ಹುಣಸೆ ಹಣ್ಣಿನ ರಸ ಈಗ ಕುದಿ ಬಂದು ಸ್ವಲ್ಪ ಗಟ್ಟಿಯಾಗಿದೆ। ಈ ಟೈಮ್ನಲ್ಲಿ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ, 50 ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೆ, ಅದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ। ಈ ಬೆಲ್ಲ, ಹುಳಿ ಮತ್ತೆ ಉಪ್ಪು ಮೂರನ್ನು ಸಮ ಪ್ರಮಾಣದಲ್ಲಿದ್ದರೆ ಅದು ಸ್ವೀಟ್ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ। ಬೆಲ್ಲ ಕರಗಬೇಕಿತ್ತು, ಬೆಲ್ಲ ಉಪ್ಪು ಎರಡನ್ನೂ ಕರಗಲಿ ನೋಡಿ। ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಕರಗುತ್ತಲ್ಲ, ಕರಗಿ ಪೂರ್ತಿ ಗಟ್ಟಿಯಾಗಿ ಸ್ವಲ್ಪ ಗಟ್ಟಿ ಆದ್ಮೇಲೆ ಈಗ ಇದಕ್ಕೆ ಎಲ್ಲ ಪೌಡರ್ಗಳನ್ನ ಹಾಕೋಬೇಕು। ಜೀರಾ ಪೌಡರ್ ಹಾಕೊಂಡಿದ್ದೀನಿ, ಶುಂಠಿ ಪೌಡರ್, ಒಣಶುಂಠಿ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಓಂ ಕಾಳು ಪೌಡರ್, ಇಷ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗೋವರೆಗೂ ತಿರುಗಿಸ್ಕೋಬೇಕು, ಚೆನ್ನಾಗಿ ಬೇಯಲಿ ಇದು ಫ್ರೆಂಡ್ಸ್ ನೋಡಿ। ಇದು ರೆಡಿಯಾಗಿದೆ, ಲಿಕ್ವಿಡ್ ಫಾರ್ಮ್ನಲ್ಲೇ ಇರಲಿ। ಸ್ವೀಟ್ ಚಟ್ನಿ ಏನಿದೆ ತುಂಬ ಗಟ್ಟಿ ಮಾಡಬಾರ್ದು, ನೀವು ಹಾಕಿ ಯಾವುದೇ ಚಾಟ್ಸ್ಗೆ ನೀವು ಇದನ್ನು ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಕೋಟಿಂಗ್ ಬರಬೇಕು ಎಲ್ಲದಕ್ಕೂ, ಆಗ ಸ್ಪ್ರೆಡ್ ಆಗೋತ್ತರ ಈ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲೇ ಇರಬೇಕು। ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿರಲ್ಲ। ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೋದು, 1 ತಿಂಗಳವರೆಗೂ ಪ್ರಿಸರ್ವ್ ಮಾಡ್ಬೋದು। ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ।
ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಕರೆಕ್ಟ್ ಆಗಿರುತ್ತೆ ರೆಡಿ ಆಗಿದೆ ಸ್ವೀಟ್ ಚಟ್ನಿ ಫ್ರೆಂಡ್ಸ್ फ्रेंड्स नानु स्वीट चटनी मत्ते ग्रीन चटनी माडोदन्न हेळ्कोट्टिदीनि चाट्स के बळसुवंत चटनीगळु एरडुनु निमगेल्ल इदु ई वीडियो इष्ट आगिद्रे लाइक माडि शेर माडि कमेंट माडि निमगे नीवेनु नम्म चानेल्गे सब्स्क्राइब आगिल्ल अंद्रे दयविट्टु सब्स्क्राइब आगि नोटिफिकेशन गागि बेल ऐकान ओत्ति थैंक यू बाय बाय